ಸ್ನೇಹಿತರೆ, ಕೂದಲು ಪ್ರತಿಯೊಬ್ಬರ ಅಂದವನ್ನು ಹೆಚ್ಚಿಸುತ್ತದೆ. ಅದರಲ್ಲೂ ನಟ ನಟಿಯರು ತಮ್ಮ ಕೂದಲು ಹಾಗೂ ಫಿಟ್ನೆಸ್ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಆದರೆ ಕೆಲವೊಂದು ಬಾರಿ ವಂಶ ಪಾರಂಪರೆಯಾಗಿ ಕೆಲವೊಂದು ಸಮಸ್ಯೆಗಳಿಂದ ಕೂದಲು ಉದುರುತ್ತದೆ. ಕೆಲವೊಬ್ಬ ನಟರು ಯಂಗ್ ಏಜ್ನಲ್ಲಿ ಉತ್ತಮ ಕೂದಲು ಹೊಂದಿದ್ದು ನಂತರ ಕೂದಲು ಕಳೆದುಕೊಳ್ಳುತ್ತಾರೆ. ಅಂತಹ ನಟರು ಕೆಲವೊಮ್ಮೆ ಹೇರ್ ಫಿಕ್ಸಿಂಗ್ ಹಾಗೂ ವಿಗ್ನ ಮೊರೆ ಹೋಗುತ್ತಾರೆ. ಇಲ್ಲಿ ಸ್ಯಾಂಡಲ್ವುಡ್ನ ಯಾವೆಲ್ಲ ನಟರು ಕೂದಲು ಕಸಿ ಮಾಡಿಸಿಕೊಂಡಿದ್ದಾರೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಮೇಶ್ ಅರವಿಂದ್ ಕನ್ನಡದ ಎವರ್ಗ್ರೀನ್ ಹೀರೋ ಎಂದು ಪ್ರಸಿದ್ಧರಾಗಿರುವ ರಮೇಶ್ ಅರವಿಂದ್ ಎಲ್ಲ ವರ್ಗದ ಸಿನಿ ರಸಿಕರಿಗೂ ಅಚ್ಚುಮೆಚ್ಚು. ಇವರು ಫ್ಯಾಮಿಲಿ ಓರಿಯೆಂಟೆಡ್ ಹಾಗೂ ರೊಮ್ಯಾಂಟಿಕ್ ಸಿನಿಮಾಗಳ ಮೂಲಕ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ತಮ್ಮ 58ನೇ ವಯಸ್ಸಿನಲ್ಲೂ ಯಂಗ್ ಆ್ಯಂಡ್ ಎನರ್ಜಿಕ್ ಆಗಿರುವ ರಮೇಶ್ ಅರವಿಂದ್ ಬೋಳು ತಲೆಯನ್ನು ಹೊಂದಿದ್ದಾರೆ. 90ರ ದಶಕದಲ್ಲಿ ತೆರೆ ಕಂಡ ಅವರ ಸಿನಿಮಾಗಳನ್ನು ನೋಡಿದರೆ ನೀವು ಅದನ್ನು ಗಮನಿಸಬಹುದು. ಆ ನಂತರ ರಮೇಶ್ ಅರವಿಂದ್ ಅವರು ಹೇರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವ ನಟ ಅಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಆರಂಭದ ಸಿನಿಮಾಗಳಲ್ಲಿ ದರ್ಶನ್ ಅವರಿಗೆ ತುಂಬ ಕೂದಲಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ತಲೆ ಕೂದಲು ಉದುರಿದ್ದು ಮುಂಭಾಗದಲ್ಲಿ ಬೋಳಾಗಿದೆ. 2023ರಲ್ಲಿ ಬಿಡುಗಡೆಯಾದ ಕ್ರಾಂತಿ ಸಿನಿಮಾದಲ್ಲಿ ಅವರು ಹೇರ್ ಫಿಕ್ಸಿಂಗ್ ಮಾಡಿಸಿಕೊಂಡು ಹೊಸ ಲುಕ್ನಲ್ಲಿ ಮಿಂಚಿದ್ದರು. ರವಿಚಂದ್ರನ್ ಒಂದೊಂದು ಸಿನಿಮಾಗಳಲ್ಲೂ ವಿಭಿನ್ನವಾಗಿ ಕಾಣಿಸಿಕೊಳ್ಳುವ ಸ್ಯಾಂಡಲ್ವುಡ್ನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬೋಳು ತಲೆ ಸಮಸ್ಯೆ ಹೊಂದಿದ್ದಾರೆ. ಇನ್ನು ಸಿನಿಮಾಗಳಲ್ಲಿ ಸ್ಟೈಲಿಶ್ ಆಗಿ ಕಾಣಿಸಿಕೊಳ್ಳುವ ರವಿಚಂದ್ರನ್ ಚಿತ್ರೀಕರಣದ ವೇಳೆ ವಿಗ್ ಅನ್ನು ಬಳಸುತ್ತಾರೆ. ಇನ್ನುಳಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಾಗಿ ಕ್ಯಾಪ್ ಧರಿಸುತ್ತಾರೆ. ಶರಣ್ ಇನ್ನು ಹಾಸ್ಯನಟರಾಗಿ ನಾಯಕ, ನಿರ್ಮಾಪಕ ಮತ್ತು ಹಿನ್ನೆಲೆ ಗಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ನಟ ಶರಣ್ ಕೂಡ ಕೂದಲು ಉದುರುವ ಸಮಸ್ಯೆಯನ್ನು ಹೊಂದಿದ್ದಾರೆ. ಅವರ ತಲೆಯ ಮುಂದಿನ ಭಾಗದ ಕೂದಲು ಸಂಪೂರ್ಣ ಉದುರಿದೆ. ಹೀಗಾಗಿ ಅವರು ಹೇರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದಾರೆ. ಸುನಿಲ್ ರಾವ್ ಎಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಾಯಕನಾಗಿ ನಟಿಸಿದರು. ಮೊದಲ ಸಿನಿಮಾದಲ್ಲೇ ಯಶಸ್ಸು ಸಿಕ್ಕ ಬೆನ್ನಲ್ಲೇ ರಮ್ಯಾ ಕೃಷ್ಣ ಅವರಂತಹ ದೊಡ್ಡ ನಟಿಯರೊಂದಿಗೆ ನಟಿಸಲು ಅವಕಾಶ ಸಿಕ್ಕಿತು. ಆದರೆ ನಂತರ ಬಂದ ಸಿನಿಮಾಗಳಲ್ಲಿ ಸುನಿಲ್ ಯಶಸ್ಸು ಸಿಗಲೇ ಇಲ್ಲ. ಇವರೂ ಕೂಡ ಕೂದಲು ಉದುರುವ ಸಮಸ್ಯೆಗೆ ಒಳಗಾಗಿ ಹೇರ್ ಫಿಕ್ಸಿಂಗನ್ನು ಮಾಡಿಸಿಕೊಂಡಿದ್ದಾರೆ. ಅಭಿಜಿತ್ ನಾಯಕನಾಗಿ, ಖಳನಾಯಕನಾಗಿ ಮತ್ತು ಪೋಷಕ ನಟನಾಗಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ನಟ ಅಭಿಜಿತ್ ಕೂಡ ಕೂದಲು ಉದುರುವ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಹೀಗಾಗಿ ಅವರೂ ಕೂಡ ವಿಗ್ ಅನ್ನು ಬಳಸುತ್ತಿದ್ದಾರೆ.